टुडे क्रिसमस डे मेन बंद इवतु बिरयानी स्पेशल सो नानी बिरयानी माता सो नमी नानू 15 मेंबर्स आगोष्टु बिरयानी माता इदक्के नानु एनेनु इंग्रेडिएंट्स यूज माड्तीनि नोड्तीनि इल्लि ओंदु चिक्कद ग्यास स्टव इट्कोंडु अदर मेले ई तर ओंदु कडाय इट्टिदीनि बिकॉज़ स्टव मेले माडकोद्रे तुंबा दोड्डदागुत्ते सो अदर सलुवागि नानु इट्टु ओळ्ता इदीनि सो इंग्रेडिएंट्स एल्ल ऑलरेडी नानु कट माडि रेडी माडि इट्कोंडिदीनि ನೋಡಿ ಕರ್ಬೇವು ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಮತ್ತು ಮಸಾಲೆ ಗರಂ ಮಸಾಲೆ ಬಿರಿಯಾನಿ ಪೌಡರ್ ಮತ್ತು ಇಂಜಿ ಇದು ಇಂಜಿಂಗರ್ ಗಾರ್ಲಿಕ್ ಪೇಸ್ಟ್ ಇದೆ. ನೆಕ್ಸ್ಟ್ ಬಂದು ಮಸಾಲೆ ಪದಾರ್ಥಗಳು ಕೂಡ ರೆಡಿ ಮಾಡಿಸ್ಕೊಂಡಿದ್ದೀವಿ. ಚಿಕನ್ ಆಲ್ರೆಡಿ ನಾ ಇದು ಚೆನ್ನಾಗಿ ತೊಳೆದು ಹಸಿ ಪುಡಿ ಹಾಕಿ ಸ್ವಲ್ಪ ಕೌಡ್ ಹಾಕಿ ಅದನ್ನು ಮಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಹಸಿ ತೊಳೆದು ಇಟ್ಕೊಳ್ಬೇಕು ಇನ್ನು. ಸೊ ಈಗ ಆಲ್ರೆಡಿ ಹಾಯಿ ಆ್ಯಡ್ ಮಾಡಿದ್ದೀನಿ. ಸೊ ರೆಡಿ ಮಾಡೋಣ ಸುರುಮಾವು ಬಿರಿಯಾನಿನ. ಈಗ ಮೊದಲಿಗೆ ಈ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ಆಲ್ರೆಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಇದಕ್ಕೆ ಸೊ ಒಂಥರ ನಾವು ಚೆನ್ನಾಗಿ ಕಲಿಸೋ ಥರ ಮಾಡಿಬಿಟ್ಟು ಅದನ್ನು ಎಲ್ಲ ಥರನೂ ಹಾಕ್ಕೊಂಡಿದ್ದೆ. ಈಗ ನೆಕ್ಸ್ಟು ನಾವು ಆನಿಯನ್ ಹಾಕ್ತಾಯಿದ್ದೀನಿ ಆನಿಯನ್ನ. ಸೊ ಈಗ ಹಾನಿಯನ್ನು ನಾನು ಹಾಕ್ತಾಯಿದ್ದೀನಿ ಹಾನಿಯನ್ನು. ಇದಕ್ಕೆ ಆನಿಯನ್ನು ಮತ್ತು ಇದು ಗ್ರೀನ್ ಚಿಲ್ಲೀಸ್ ಏನಿದೆ ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು. ಸೊ ಒಂದು ಹಸಿಮೆಣಸಿನಕಾಯಿ ಬಂದು ಒಂದು 10-15 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು. ಸೊ ಇವಾಗ ಇದು ಫುಲ್ ಬ್ರೌನಿಷ್ ಬರೋವರೆಗೂ ನಾವು ಇದನ್ನು ಇದು ಮಾಡ್ಕೊಳ್ಳೋಣ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಣ. ಅವಾಗ ಸ್ಮೆಲ್ ಅರೋಮ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ 5 ರುಪೀಸ್ ಬರುತ್ತಲ್ಲ ಆ ಥರದ್ದು. ಸೊ ಇದನ್ನು ಇವಾಗ ಹಾಕೋಣ ಅದಕ್ಕೆ. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಇದು ಎಲ್ಲ ಕಡೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ. ಇವಾಗ ಇದು ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಮತ್ತು ಈರುಳ್ಳಿ ಬ್ರೌನ್ ಬರೋ ತನಕ ನಾವು ಇದನ್ನು ಫುಲ್ ಮಾಡೋಣ. ಸ್ವಲ್ಪ ಇದು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಹೇಳಿದ್ದೆಲ್ಲ ನಾನು ಇದು ಚಿಕನ್ ಬಿರಿಯಾನಿ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು. ಸೊ ಇದು ಪುತ್ತಿನ ಕೊತ್ತಂಬರಿ ಕೂಡ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕರಿವೇ ಸೊಪ್ಪು ಕೂಡ ಹಾಕ್ಬಿಡ್ತೀನಿ ಬಿಕಾಸ್ ಇದು ಚೆನ್ನಾಗಿ ಕೂಡ ಫ್ರೈ ಆಗುತ್ತೆ ಅದರ ಸಲುವಾಗಿ. ಈಗ ಇದಾದರೆ ಫುಲ್ಲು ನೀವು ನೋಡ್ಬೋದು ಬ್ರೌನ್ ಕಲರ್ ಬಂದಿದೆ. ಸೊ ಈಗ ಇದಕ್ಕೆ ಸೊ ನೋಡ್ಕೊಳ್ಳಿ ಯಾವಾಗಲೂ ತಳ ಇಟ್ಕೊಳ್ಳದೆ ಇರೋ ಥರ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಈ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ಬಂದು ಒಂದು ಟೊಮೆಟೊ ತೊಗೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಅರಶಿನ ಪುಡಿ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಅರ್ಶಿನ ಪುಡಿ 50% ಆಫ್ ಇಲ್ಲಿ ಕೊತ್ತಂಬರಿ ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ಅರ್ಧ ಭಾಗ ಇವಾಗ. ಸೊ ಅರ್ಧ ಭಾಗ ಹಾಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಈ ಚಿಕನ್ ಪೀಸ್ ಏನಿದೆ ಅದನ್ನು ಕೂಡ ಹಾಕೋಣ. ಅವಾಗ ಸ್ವಲ್ಪ ಬೇಯುತ್ತೆ. ಚಿಕನ್ ಅನ್ನ ಹಾಕೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಮಿಕ್ಸ್ ಮಾಡೋಣ. ಇವಾಗ ಇದು ಸ್ವಲ್ಪ ಅವತ್ತು ಬೇಯಕ್ಕೆ ಬಿಟ್ಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು. ಅಕ್ಕಿ ತೊಗೊಂಡಿದ್ದೀನಿ, ಇದು ಬಿರಿಯಾನಿ ಅಕ್ಕಿ. ಸೊ ನೀವು ನೋಡ್ಬೋದು ಬಿರಿಯಾನಿ ರೈಸ್ ಅಂತ ಇಲ್ಲಿ ಇದು ಆಲ್ಮೋಸ್ಟ್ 2 ಕೆಜಿ 2.5 ಕೆಜಿ ಇದೆ. ಸೊ ಈಗ ಇದನ್ನು ನೀಟಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಳ್ಳೋಣ. ಈಗ ಆಲ್ರೆಡಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೀವು ನೋಡ್ಬೋದು. ಸೊ ಇವಾಗ ಇದಕ್ಕೆ ಗರಂ ಮಸಾಲ, ಬಿರಿಯಾನಿ ಪೌಡರ್ ಮತ್ತು ಧನಿಯಾ ಪುಡಿ ಕಾಳು ಪುಡಿನ ಸೇರಿಸ್ಕೊಳ್ಳೋಣ. ಇದು ಗರಂ ಮಸಾಲ ಪೌಡರ್, ಸೊ ಬಿರಿಯಾನಿ ಪೌಡರ್, ಬಿರಿಯಾನಿ ಮಸಾಲ,
ಒಂದೆರಡು ಪ್ಯಾಕೆಟ್ ಹಾಕೋತಾ ಇದ್ದೀನಿ ನಾನು. ಫಸ್ಟ್ ಇದನ್ನು ಕಲಿಸ್ಕೊಳ್ಳೋಣ ಇವಾಗ. ತಕ್ಕಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳೋಣ ನಾವು. ಒಳ್ಳೆ ಚಿಲ್ಲಿ ಪೌಡ್ರಿಂದ ಒಂದೆರಡು ಸ್ಪೂನ್ ಅಷ್ಟು ಹಾಕ್ತೀನಿ. ಈಗ ಧನಿಯಾ ಪುಡಿ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತೀನಿ. ಧನಿಯಾ ಪುಡಿ, ಕಾರದ ಪುಡಿ ಏನು ಹಾಕಿದ್ದೀನೋ ಅದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋತೀನಿ. ಈಗ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಳ್ತಕ್ಕೆ ತಕ್ಕಷ್ಟು. ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಬಿಟ್ಬೇಡೋಣ. ಸೊ ಇವಾಗ ಈ ಕೊತ್ತಂಬರಿ ಸೊಪ್ಪು ಪುದೀನ ಆಗಲೇ ನಾನು ಅರ್ಧ ಭಾಗ ಹಾಕಿದೆ, ಈಗ ಅರ್ಧನ ಸೇರಿಸ್ಕೊಡ್ತಾ ಇದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬೇಡೋಣ. ಈಗ ನೋಡಿ ಚೆನ್ನಾಗಿ ಕುದಿಯೋಕೆ ಬೇಡೋಣ. ನೋಡಿ ಯಾವುದೇ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಆವಾಗ ರೈಸ್ನ ಹ್ಯಾಕ್ ಮಾಡ್ಕೊಳ್ಳೋಣ. ಸೊ ಈಗ ಇದೆಲ್ಲ ಕುದೀತಾ ಇದೆ ನೋಡ್ಬೋದು. ಈಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಬಿಡಮ್ಮು. ಈಗ ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ತರಿಸ್ಬಿಟ್ಟು ಒಳ್ಳೆ ನೀರು ಹಾಕ್ ಅಂದರೆ ಚೆನ್ನಾಗಿರೋ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಈಗ ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತ ನೋಡೋಣ. ಸೀರಿಯಸ್ ಫೈನಲಿ ಬಿರಿಯಾನಿ ರೆಡಿ. ಅಷ್ಟೇ ಗೈಸ್, ಈಗ ಮುಚ್ಚಿಬಿಟ್ಟಣ ತಿನ್ನೋಣ. ಕೈತ ಮಾಡ್ಕೊಳ್ತೀನಿ ಅದಕ್ಕಾಗಿ ತಿಂದ್ರೆ ಆಯ್ತು ನಿಮಗೆ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ.